ಭಾರಿ ಗಾತ್ರದ ಹೆಬ್ಬಾವೊಂದು ಆಡನ್ನ ನುಂಗಲು ವಿಫಲ ಯತ್ನ ನಡೆಸಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ನಡೆದಿದೆ. ಇಲ್ಲಿನ ಐತೂರು ಗ್ರಾಮದ ಭ್ರಾಂತಿಕಟ್ಟೆಯ ಕೊಡೆಂಕೇರಿ ಎಂಬಲ್ಲಿ ಮಂಗಳವಾರ ಸಂಜೆ ವೇಳೆ ಈ ಘಟನೆ ಸಂಭವಿಸಿದೆ. ಸುಮಾರು ಒಂದು ತಾಸು ಸೆಣಸಿ ಆಡನ್ನ ನುಂಗಲು ಯತ್ನಿಸಿದ ಹೆಬ್ಬಾವು ಬಳಿಕ ಹಾಕಿ ಬಿಟ್ಟು ಪೊದೆಯೊಳಗೆ ಸೇರಿಕೊಂಡಿದೆ. 45 ಕೆಜಿ ತೂಕದ ಗಂಡು ಆಡು ಹೆಬ್ಬಾವಿನ ಉರುಳಿಗೆ ಸಿಕ್ಕಿ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದೆ. ಸದ್ಯ ಆಡನ್ನ ನುಂಗುವ ಹೆಬ್ಬಾವಿನ ಚಿತ್ರ ಹಾಗೂ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ತಲೆ ಮಾತ್ರ ಒದ್ದೀಗ ಒಳಗೆ ಅದೇ